Trust across generations. UAE Exchange, world's trusted money transferer. ಕಳೆದ 12 ವರ್ಷದಿಂದ ದತ್ತಪೀಠ ಇದು ಹಿಂದೂಗಳ ಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅನ್ನುವಂತ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಈ ವರ್ಷ ದತ್ತಮಾಲಾ ಅಭಿಯಾನವನ್ನು ಇದೇ 8ನೇ ತಾರೀಕಿನಿಂದ 13 ವರೆಗೆ ಈ ಅಭಿಯಾನವನ್ನು ನಾವು ತಗೊಂಡಿದ್ದೀವಿ ರಾಜ್ಯಾದ್ಯಂತ ಈಗಾಗಲೇ ಅದರ ಸಿದ್ಧತೆ ನಡೀತಾ ಇದೆ 13ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಶೋಭಾಯಾತ್ರೆ ಮತ್ತು ದತ್ತಪೀಠದಲ್ಲಿ 5,000 ಜನರ ದತ್ತಮಾಲಾಧಾರಿಗಳ ಒಂದು ಕಾರ್ಯಕ್ರಮ ನಡೆಯೋದು ನಿಶ್ಚಯ ಆಗಿದೆ ಡಿಸಿಯವರಿಗೆ ಚಿಕ್ಕಮಗಳೂರಿನ ಡಿಸಿಯವರಿಗೆ ಈಗಾಗಲೇ 4 ಬಾರಿ ಒಂದು ಪತ್ರದ ಮೂಲಕ ದತ್ತಪಾದುಕೆಯ ದರ್ಶನ ಪೂಜೆಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ವಿನಂತಿಯನ್ನು ನಾವು ಮಾಡಿಕೊಂಡಿದ್ದೀವಿ ಆದರೆ ಇಲ್ಲಿವರೆಗೆ ಯಾವುದೇ ಉತ್ತರ ಬಂದಿಲ್ಲ ಸೊ ನಮಗೆ ಈ ಬಾರಿಯೂ ಕೂಡ ದತ್ತಪಾದುಕೆಯ ದರ್ಶನ ಮತ್ತು ಪೂಜೆಗೆ ಅವಕಾಶ ಸಿಗುತ್ತೋ ಇಲ್ಲೋ ನನಗೆ ಡೌಟ್ ಇದೆ ಆದರೆ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಕಳೆದ 3 ವರ್ಷದಿಂದ ಗುಹೆ ಬಿದ್ದಂಥ ಗುಹೆಯನ್ನು ರಿಪೇರಿ ಮಾಡಲಿಕ್ಕಾಗದೇ ಇವತ್ತು ರಿಪೇರಿ ಆಗಿದೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಈಗ ದರ್ಶನಕ್ಕೆ ಅವಕಾಶ ಇಲ್ಲ ಅಥವಾ ಯಾವುದು ಇಲ್ಲ ಅಂತನ್ನುವಂಥದ್ದು ಹೇಳ್ತಾ ಇಲ್ಲ ಕೊಡ್ತೀವಿ ಅಂತನ್ನುವುದು ಹೇಳ್ತಾ ಇಲ್ಲ ಸೊ ಹೀಗಾಗಿ ಒಂದು ವಿಚಿತ್ರ ಗೊಂದಲದಲ್ಲಿ ಇದೆ ಆದರೆ ನಮ್ಮ ರಾಜ್ಯದ ಸಮಿತಿ ನಾವು ನಿರ್ಣಯ ತಗೊಳ್ತೀವಿ ದರ್ಶನ ಕೊಡದೇ ಇದ್ದರೆ ಏನು ಮಾಡಬೇಕು ಅಂತನ್ನುವಂಥ ನಿರ್ಣಯವನ್ನು ನಾವು ತಗೊಳ್ಳೋರ್ತೀವಿ ಸೊ ಈ ಹಿನ್ನೆಲೆಯಲ್ಲಿ 8ನೇ ತಾರೀಕು ನವೆಂಬರ್ 8ರಿಂದ 13ಕ್ಕೆ ನಮ್ಮದು ದತ್ತಮಾಲಾ ಅಭಿಯಾನ ಇದೆ ಈ ಬಾರಿ 5,000 ಜನ ಸುಮಾರು ಒಂದು 25 ಜನ ಸಾಧು ಸಂತರು ಪೂಜ್ಯರು ಬರ್ತಾ ಇದ್ದಾರೆ ಬರುವಂಥ 7ನೇ ತಾರೀಕು ಬಕ್ರೀದ್ ಇದೆ ಸೊ ಬಕ್ರೀದ ನಿಮಿತ್ತವಾಗಿ ಎಲ್ಲ ಕಡೆಗೂ ಗೋವುಗಳನ್ನು ಸಂಗ್ರಹ ಮಾಡಿ ಗೋಮಾಂಸವನ್ನು ಸಪ್ಲೈ ಮಾಡುವಂಥ ವ್ಯವಸ್ಥಿತ ಪ್ರತಿ ವರ್ಷ ನಡೆಯುತ್ತೆ ಅದಕ್ಕೆ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ಬಾರಿ ಎಲ್ಲ ಪೊಲೀಸ್ ಸ್ಟೇಷನ್ನವರಿಗೆ ಒಂದು ಸೂಚನೆಯನ್ನು ಕಳಿಸ್ಬೇಕು ಇಮಿಡಿಯೇಟ್ ಗೋವುಗಳನ್ನು ಸಾಗಿಸ್ತಾ ಇರುವಂಥ ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಾ ಇದ್ವಿ ಅದಕ್ಕೆ ಹಿಂದೂಗಳು ಕೈಗೆ ತಗೊಳ್ಳದೆ ಹಿಂದೂಗಳು ಅದನ್ನು ತಡೆಯದೆ ಪೊಲೀಸ್ ಇಲಾಖೆನೇ ಕಾನೂನುಬದ್ಧವಾಗಿ ಅದನ್ನು ತಡೆಯುವಂತಹ ಪ್ರಕ್ರಿಯೆ ಮಾಡಬೇಕು ಈಗಾಗಲೇ ಸಾಕಷ್ಟು ಕಡೆಗೆ ಮಾಡ್ತಾ ಇರುವಂಥದ್ದು ಶ್ಲಾಘನೀಯವಾಗಿದೆ 7ನೇ ತಾರೀಕು ಬಕ್ರೀದ ನಿಮಿತ್ತವಾಗಿ ಈಗ ಬೇರೆ ಬೇರೆ ಕಡೆಗೆ ಅದನ್ನು ಸಂಗ್ರಹಣೆ ಸ್ಟಾಕ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಅದನ್ನು ದಯವಿಟ್ಟು ಸರ್ಕಾರ ತಡಿಬೇಕು ಅನ್ನುವಂಥ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಆಗ್ರಹ ಮಾಡ್ತಾ ಇದ್ದೀನಿ MES ನವರು ಕೆಲವೊಂದು ಕಿಲಾಡಿತನ ಮಾಡಿ ಕಲ್ಲು ಎಸೆದಿದ್ದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಸೊ ಅಲ್ಲಿ ಮಾಡಬಾರ್ದಾಗಿತ್ತು ಆ ದುರ್ಘಟನೆ ಆಗಬಾರ್ದಾಗಿತ್ತು ಅನ್ನುವಂಥದ್ದು ಒಂದು ಭಾಗ ಇನ್ನು ನಿನ್ನೆ ನಡೆದಂಥ ಘಟನೆ ಕೂಡ ಅದು ಕೂಡ ಅಷ್ಟೇ ಅದರ ಕ್ರಿಯೆಗೆ ಪ್ರತಿಕ್ರಿಯೆ ಅಂತನ್ನುವಂಥ ದೃಷ್ಟಿಕೋನದಿಂದ ಆಗಿದೆ ಮತ್ತು ಅಲ್ಲಿಯ ಮೇಯರ್ ಉಪಮೇಯರ್ ಅವರು ಕೂಡ ಅಂದರೆ ಕರಾಳ ಇದಕ್ಕೆ ದಿನದಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಆಕ್ರೋಶದಿಂದ ಸಂಘಟನೆಯವರು ಅದನ್ನು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥದ್ದು ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇದ್ದುಕೊಂಡು ಈ ರೀತಿಯ ಪ್ರಕ್ರಿಯೆ ಆಗುವಂಥದ್ದು ತಪ್ಪಿದು ಶಿವಸೇನೆ ನಾನು ಸೇರಿದ್ದು ಹಿಂದುತ್ವದ ಹಿನ್ನೆಲೆಯಲ್ಲಿ ಶಿವಸೇನೆ ಸೇರಿದೆ ನಾನು ಸ್ಪಷ್ಟವಾಗಿ ಬಾಳಾಸಾಹೇಬ್ ಠಾಕ್ರೆ ಉದ್ಧವ್ ಠಾಕ್ರೆಗೆ ಕಂಡೀಷನ್ ಹಾಕಿದ್ದೆ ಕನ್ನಡ ಮರಾಠಿ ಭಾಷೆಯನ್ನು ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಎತ್ತಬಾರದು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದ್ದೆ ನಾನು ಆದರೆ ಅವರಿಗೆ ಮರಾಠಿನೇ ಮುಖ್ಯ ಭಾಷೆನೇ ಮುಖ್ಯ ಭಾಷೆ ವಿವಾದನೇ ಮುಖ್ಯ ಆಗಿದ್ದರಿಂದ ನಾನು ಭಾಷಾ ವಿವಾದ ನಮಗೆ ಬೇಡ ಈ ಶಿವಸೇನೆ ಅಂತಲ್ಲ ಈ ಭಾಷೆ ಹಿನ್ನೆಲೆಯಲ್ಲೇ ಶಿವಸೇನೆಯನ್ನು ಬಿಟ್ಟು ಬಂದೆ ನಾನು ನೋಡಿ ಕಾಶ್ಮೀರದ ಸಂಬಂಧಪಟ್ಟ ಹಾಗೆ ಕಳೆದ ಒಂದು 30-40 ವರ್ಷದ ಹಿಂದಿನಿಂದಲೂ ಕೂಡ ಪಾರ್ಲಿಮೆಂಟ್ನಲ್ಲಿ ಒಮ್ಮತದಿಂದ ಎಲ್ಲ ವಿರೋಧ ಪಕ್ಷದವರೂ ಸೇರಿ ಒಮ್ಮತದಿಂದ ಕಾಶ್ಮೀರ ಇದು ನಮ್ಮದು ಅನ್ನುವಂಥ ಸ್ಪಷ್ಟವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ವಾಯತ್ತತೆ ಸ್ವಾತಂತ್ರ್ಯ ಮತ ಚಲಾವಣೆ ಅನ್ನುವಂಥ ಪ್ರಕ್ರಿಯೆ ಪ್ರಶಾಂತ್ ಭೂಷಣ್ ಮತ್ತು ಇತರೆ ಕೆಲವೊಂದು ಜನ ಹೇಳ್ತಾ ಇರುವಂಥದ್ದು ಖಂಡನೀಯವಾದ
ಯಾವುದೇ ಪರಿಸ್ಥಿತಿಯಲ್ಲಿ ಕಾಶ್ಮೀರದ ಒಂದು ಇಂಚನ್ನು ಕೂಡ ಬಿಟ್ಟು ಕೊಡೋದಿಲ್ಲ. ಏನು ಸ್ವಾಯತ್ತತೆ ಅಥವಾ ಇನ್ನು ಮತ ಚಲಾವಣೆ ಯಾವುದೂ ಇಲ್ಲ, ಯಾವ ಪ್ರಶ್ನೆನೇ ಇಲ್ಲ. ಇವತ್ತೇನಾದರೂ ಕಾಶ್ಮೀರದ ಸಂಬಂಧಪಟ್ಟಾಗಿ ವ್ಯತಿರಿಕ್ತ ಮತ ಚಲಾವಣೆ ಅಥವಾ ಇನ್ನೇನಾದರೂ ಸ್ವಾಯತ್ತತೆಯ ಧ್ವನಿ ಎತ್ತು ಯಾರೇ ಎತ್ತಲಿ, ಅವ್ರ ವಿರುದ್ಧ ಹೋರಾಟ ಮಾಡೋರು, ಅವ್ರ ವಿರುದ್ಧ ಜನಾಂದೋಲನ ಮಾಡೋರು ನಾವು. ಸೊ ನಾವು ನಿಶ್ಚಿತವಾಗಿ ನಮ್ಮ ನಮ್ಮ ಭೂಮಿಯನ್ನು ನಮ್ಮ ಉಳಿಸೋ ಸಲುವಾಗಿ ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ. ಪ್ರಮೋದ್ಜಿ ಬರುವಂಥ ಮುಂಚಿನ ದಿವಸನೇ ಈ ಚರ್ಚೆ ದಾಳಿ ಆಗ್ತಾ ಇದೆ. ಕೊನೆಯ ಒಂದು ರಾಜ್ಯ ಬೈಠಕಲ್ಲಿ ಪ್ರಮೋದ್ಜಿ ಭಾಗವಹಿಸುವಂಥದ್ದು ಇತ್ತು, ಅದಕ್ಕಿಂತ ಮುಂಚಿನ ದಿವಸ ಕೂಡ ಚರ್ಚೆ ದಾಳಿಯಾಗಿದೆ ಇದೆ ನಮ್ಮ ಆಗ್ನೇಸ್ ಬಳಿಯಲ್ಲಿ. ಹಾಗಾಗಿ ಇದು ಶ್ರೀರಾಮ ಸೇನೆ ವಿರೋಧ ಕಟ್ಕೊಂಡೆ ಅಲ್ಲ, ಪ್ರಮೋದ್ಜಿ ಬರಬಾರ್ದಂತ ಹೇಳ್ಕೊಂಡೆ ಹೇಳುವಂಥ ಇದರಲ್ಲೇ ಇದು ಒಂದು ಸಂಚು ರೂಪಿಸಿ ಮಾಡಿದಂಥ ಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಖಂಡಿತವಾಗಿ ನಮ್ಮ ಕಡೆಯಿಂದ ಏನು ಅಂತ ಚರ್ಚೆ ದಾಳಿ ಇಷ್ಟರವರೆಗೆ ಆಗಿಲ್ಲ, ಶ್ರೀರಾಮ ಸೇನೆ ಕಡೆಯಿಂದ ಆಗಿಲ್ಲ. ನಾನು ಹಿಂದೆನೂ ಚರ್ಚೆ ದಾಳಿ ಆಗಿತ್ತು, ಆದರೆ ಈ ಇಷ್ಟರವರೆಗೆ ಶ್ರೀರಾಮ ಸೇನೆಯಿಂದ ಯಾವುದೇ ಒಂದು ಚರ್ಚೆ ದಾಳಿ ಆಗಲಿ ಮಸೀದಿ ಆಗಲಿ ಈ ರೀತಿಯ ಘಟನೆ ಶ್ರೀರಾಮ ಸೇನೆಯಿಂದ ಆಗಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟ.